ರವೀಂದ್ರ ಶೆಟ್ಟಿ ಉಳಿದಟ್ಟು ಮಂಗಳೂರು ನವ ಕರ್ನಾಟಕ ರಾಜ್ಯ ಅಲೆಮಾರಿ ಅರೆ ಅಲೆಮಾರಿ ಅಭಿವೃದ್ಧಿ ನಿಕಟಪೂರ್ವ ಅಧ್ಯಕ್ಷನಾಗಿ ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗಗಳ ಒಕ್ಕೂಟದ ಗೌರವ ಅಧ್ಯಕ್ಷನಾಗಿ ಇವತ್ತೇನು ನಮ್ಮ ಕಾರ್ಯಕ್ರಮ ಇವತ್ತು ನಡೆದಿದೆ ನನಗೆ ಮನಸ್ಸು ತುಂಬಿ ಬಂದಿದೆ. ನಾನು ಅಧಿಕಾರದಲ್ಲಿದ್ದಾಗ ನಾನು ಹೇಳಿದ್ದೆ ಒಂದು ಮಾತು, ಈ ಒಂದು ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ಜಿಲ್ಲಾ ಪ್ರವಾಸವನ್ನು ಕೈಗೊಂಡಾಗ ನಾನು ಜಿಲ್ಲಾ ಪ್ರವಾಸ ಕೈಗೊಂಡ ಉದ್ದೇಶ ಏನು ಅಂತೇಳಿದ್ರೆ, ನಾನು ಅಲೆಮಾರಿ ಜನಾಂಗದವನಲ್ಲ, ಈ ಅಲೆಮಾರಿ ಜನಾಂಗದವರ ಜೀವನವನ್ನು ಅವರ ಬದುಕನ್ನು ಅವರ ಏನು ಆ ಒಂದು ಸಂಸ್ಕಾರ ಸಂಸ್ಕೃತಿ ಭಾಷೆ ಮೂಲ ಕಸುಬು ಎಲ್ಲವನ್ನು ತಿಳಿಬೇಕು ಅಂತೇಳಿ ನಾನು ಆ ಕೋಲಾರದ ಕೋಟಿಲಿಂಗೇಶ್ವರ ದೇವರ ಆ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡೋದ್ರ ಮೂಲಕ ಪ್ರವಾಸವನ್ನು ಪ್ರಾರಂಭಿಸಿ ಇಡೀ ನಮ್ಮ ಕರ್ನಾಟಕದ ಎಲ್ಲ ಜಿಲ್ಲೆಯನ್ನು ತಿರುಗಿ ಈ ಅಲೆಮಾರಿ ಜನಾಂಗದವರ ಆ ಒಂದು ಶೋಚನೆಯ ಬದುಕಿನ ಕಥೆಯನ್ನು ನಾನು ಕಣ್ಣಾರೆ ಕಂಡವ. ಇವತ್ತು ಆವತ್ತು ನಾನು ಅಂದುಕೊಂಡದ್ದು ಏನು ಅಂತೇಳಿದ್ರೆ, ಈ ಅಲೆಮಾರಿ ಜನಾಂಗದ ಅವರನ್ನು ಒಂದು ಮುಖ್ಯವಾಹಿನಿಗೆ ತರಬೇಕು, ಆ ಒಂದು ಜನಾಂಗದವರು ಮಾಡಿರತಕ್ಕಂಥ ಆ ಕಷ್ಟದ ಜೀವನಕ್ಕೆ ಸರ್ಕಾರದಿಂದ ಇನ್ನಿತರ ಮೂಲಗಳಿಂದ ನಾವು ಸಹಕಾರವನ್ನು ನೀಡಬೇಕೆಂಬ ಈ ಒಂದು ಕಾರ್ಯಕ್ರಮ ರಚನೆ ಮಾಡಿ ಈ ಸಂದರ್ಭದಲ್ಲಿ ಇವತ್ತು ಜನವರಿ 3 ಬಹಳ ಮುಖ್ಯವಾಗಿ ನಮ್ಮ ಅಲೆಮಾರಿ ಬಂಧುಗಳು, ನಮ್ಮ ಜೋಗಿ ಸಮಾಜ, ಗೊಂದಲಿ ಸಮಾಜ, ದುಂಬಿದಾ ಸಮಾಜ, ಹೆಲವ ಸಮಾಜ, ಬಯಲುಪತ್ತರ ಸಮಾಜ, ನಮ್ಮ ಇನ್ನಿತರ ಎಲ್ಲ ನಮ್ಮ 46 ಜಾತಿಯನಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸಮಾಜದ ಮುಖಂಡರು ಕೂಡ ಬೀದರ್ನಿಂದ ಹಿಡಿದು ಇಡೀ ಜಿಲ್ಲೆಯಾದ್ಯಂತ ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ನಾನು ಅವರೆಲ್ಲರಿಗೂ ಕೂಡ ಆ ಒಂದು ಏನು ಕಲಾ ತಂಡಗಳು ಬಂದು ನಾವಿಲ್ಲಿ ಕಲಾ ಪ್ರತಿಭೆಯನ್ನು ಪ್ರದರ್ಶನ ಮಾಡಿದ್ರು, ಅದರ ಜೊತೆಗೆ ಆ ಏನು ನಮ್ಮ SSLCಯಲ್ಲಿ 80% ಹೆಚ್ಚು ಅಂಕ ಪಡೆದ ಮಕ್ಕಳನ್ನು ನಾವು ಅಭಿನಂದಿಸಿದ್ವಿ. ಆ ಮಕ್ಕಳಿರತಕ್ಕಂಥ ಪ್ರತಿಭೆಯನ್ನು ಕೂಡ ವೇದಿಕೆಯಲ್ಲಿ ಪ್ರದರ್ಶನ ಮಾಡುವಂಥ ಅವಕಾಶ ಅವರಿಗೆ ಸಿಕ್ಕಿತ್ತು. ಆ ಒಂದು ವಿಚಾರ ಸಂಕಿರಣ ಬಹಳ ಉತ್ತಮವಾಗಿ ಮೂಡಿ ಬಂತು. ಅಲೆಮಾರಿ ಬದುಕು ಎಂಬ ವಿಷಯದ ಬಗ್ಗೆ, ಅಲೆಮಾರಿ ಬದುಕು ಅಂದು, ಅಲೆಮಾರಿ ಬದುಕು ಇಂದು, ಅಲೆಮಾರಿ ಬದುಕು ಮುಂದೆ ಯಾವ ರೀತಿ ಇರಬೇಕು ಎಂಬ ವಿಚಾರದ ಬಗ್ಗೆ ಬಹಳ ಒಳ್ಳೆಯ ರೀತಿಯಲ್ಲಿ ನಮ್ಮದೇ ಅಲೆಮಾರಿ ಮುಖ್ಯ ಸಮುದಾಯದ ಪ್ರಮುಖರಾದಂಥ ಪ್ರೊಫೆಸರ್ ಗುರುಲಿಂಗಯ್ಯವರು, ಪ್ರೊಫೆಸರ್ ಡಾಕ್ಟರ್ ಆನಂದಪ್ಪ ಜೋಗಿಯವರು, ನಮ್ಮ ಡಾಕ್ಟರ್ ಸುಭಾಮರವಂತರು ಬಹಳ ಒಳ್ಳೆಯ ರೀತಿಯಲ್ಲಿ ವಿಷಯ ಮಂಡನೆ ಮಾಡಿದರು. ನನಗೆ ಬಹಳ ಖುಷಿ ತಂದಿತ್ತು. ಎಲ್ಲ ಕಾರ್ಯಕ್ರಮಗಳು ಕೂಡ ಬಹಳ ಉತ್ತಮವಾಗಿ ಮೂಡಿ ಬಂತು. ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಬಂಧುಗಳು ಕೂಡ ನಮ್ಮ ಕಾರ್ಯಕ್ರಮವನ್ನು ಕೊಂಡಾಡಿದಕ್ಕೆ ಮತ್ತಷ್ಟು ಖುಷಿಯಾಯಿತು. ಮುಂದಿನ ದಿನಗಳಲ್ಲೂ ಕೂಡ ಏನು ಈ ಸಾಮಾಜಿಕ ನ್ಯಾಯ ವ್ಯವಸ್ಥೆಯಲ್ಲಿ ಅತ್ಯಂತ ಶೋಚನೀಯ ರೀತಿಯಲ್ಲಿ ಬದುಕನ್ನು ಸಾಗಿಸುತ್ತಿರುವಂಥ ಅಲೆಮಾರಿ ಬಂಧುಗಳ ಧ್ವನಿಯಾಗಿ ನಾನು ಖಂಡಿತವಾಗಿಯೂ ಅವರ ಜೊತೆಗೆ ನಿಲ್ಲಿ ಕೆಲಸವನ್ನು ಮಾಡ್ತೇನೆ. ಅದು ಅಲ್ಲದೆ ನಮ್ಮ ಏನು ಈ ಅಲೆಮಾರಿ ಜನಾಂಗಗಳ ಒಕ್ಕೂಟ ಏನಿದೆ, ಈ ಒಕ್ಕೂಟವನ್ನು ಪ್ರತಿ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ಸಂಘಟನೆ ಮಾಡಿ ಒಂದು ಬೃಹತ್ತಾದ ಒಂದು ಸಂಘಟನೆ ಅಂತೇಳಿ ಮಾಡುವಲ್ಲಿ ನಾವೆಲ್ಲರೂ ಕೂಡ ನಮ್ಮೆಲ್ಲ ಒಕ್ಕೂಟದ ಪದಾಧಿಕಾರಿಗಳು ಸೇರಿ ಒಟ್ಟು ಸೇರಿ ಒಂದು ಮಕ್ಕಳ ಥರ ನಾವು ಕೆಲಸವನ್ನು ಮಾಡ್ತೀವಿ. ನಾನು ರವೀಂದ್ರ ಶೆಟ್ಟಿ ಅಂತೇಳಿ ಮಂಗಳೂರಿನವ. ನಾನು ಕಳೆದ ಬಾರಿ ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿದ್ದೆ. ಈಗ ಈ ಒಕ್ಕೂಟದ ಗೌರವ ಅಧ್ಯಕ್ಷನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅರೆ ಅಲೆಮಾರಿ ಪ್ರವರ್ಗಗಳ ಒಂದರ ಒಕ್ಕೂಟದ ವತಿಯಿಂದ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ದಿನಾಂಕ 3/1/2023 ಏನು ರವೀಂದ್ರ ಶೆಟ್ಟಿಯವರ ನೇತೃತ್ವದಲ್ಲಿ ಸಾಹಿತ್ಯ ಸಾಂಸ್ಕೃತಿಕ ಕಲೋತ್ಸವ ಕಾರ್ಯಕ್ರಮ ಬೆಳಿಗ್ಗೆ ಪ್ರಾರಂಭವಾಗಿ ರಾತ್ರಿಯವರೆಗೂ ಅಲೆಮಾರಿ ಬಂಧುಗಳು ಎಲ್ಲರೂ ಸಹ ಜನಪದ ಕಲೋ ಮೇಳ ಅನ್ನುವ ಕರ್ನಾಟಕ ರಾಜ್ಯ ಅಲೆಮಾರಿ ಅರೆ ಅಲೆಮಾರಿ ಪ್ರವರ್ಗಗಳ ಒಂದರ ಒಕ್ಕೂಟದ ವತಿಯಿಂದ ರವೀಂದ್ರ ಶೆಟ್ಟಿಯವರ ನೇತೃತ್ವದಲ್ಲಿ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಏನು ಜನಪದ ಕಲೆ ಸಾಹಿತ್ಯ ಉತ್ಸವ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮ ಪರಿಪೂರ್ಣವಾಗಿ ಯಶಸ್ವಿಯಾಗಿದೆ. ಬೆಳಿಗ್ಗೆ 10 ಗಂಟೆಗೆ ಪ್ರಾರಂಭವಾಗಿ ರಾತ್ರಿ 8 ಗಂಟೆಯವರೆಗೂ ಸಹ ಅಲೆಮಾರಿ ಬಂಧುಗಳು ಭಾಗವಹಿಸಿ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ತಾಲೂಕುಗಳಿಂದ ಬಂದು ಭಾಗವಹಿಸಿ ತನ್ನದೇ ಆದಂತಹ ಜನಪದ ಮೇಳ ಮತ್ತು ಶಿಕ್ಷಣದಲ್ಲಿ ಸಾಧನೆ ಮಾಡ್ತಿರ್ತಕ್ಕಂಥವ್ರು, ಕ್ರೀಡೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸಾಧನೆ ಮಾಡಿರ್ತಕ್ಕಂಥವ್ರು, ಕರ್ನಾಟಕ ರಾಜ್ಯ ಅಲೆಮಾರಿ ಅರೆ ಅಲೆಮಾರಿ ಪ್ರವರ್ಗಗಳ ಒಂದರ ಒಕ್ಕೂಟದ ವತಿಯಿಂದ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಇಂದು ನಡೆದ ಬೆಳಿಗ್ಗೆ 10 ರಿಂದ ರಾತ್ರಿ 8 ರವರೆಗೆ ಕಾರ್ಯಕ್ರಮ ಅದ್ಭುತವಾಗಿ ಯಶಸ್ವಿಯಾಗಿದೆ. ಅದ್ಭುತವಾಗಿ ಯಶಸ್ವಿಯಾಗಲು ಕಾರಣಭೂತರಾಗಿರ್ತಕ್ಕಂಥ ನಿಕಟಪೂರ್ವ ಅಧ್ಯಕ್ಷರು, ನಿಗಮದ ಅಲೆಮಾರಿ ಅಲೆಮಾರಿ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ರವೀಂದ್ರ ಶೆಟ್ಟಿಯವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮ ಅದರಲ್ಲಿ ಜನಪದ ಸಾಹಿತ್ಯ ಕಲೋತ್ಸವ ಕಾರ್ಯಕ್ರಮದಲ್ಲಿ ಸುಮಾರು 100 ಜನ ವಿದ್ಯಾರ್ಥಿಗಳು, ಅಲೆಮಾರಿ ಬಂಧುಗಳು 80ಕ್ಕಿಂತ ಹೆಚ್ಚು ಪಡೆದಿರ್ತಕ್ಕಂಥವರು ಸಾಧಕರಿಗೆ ಸನ್ಮಾನ ವಿಚಾರವಾಗಿ, ಆಮೇಲೆ ಜನಪದ ಸಾಹಿತ್ಯದಲ್ಲಿ, ಕ್ರೀಡೆಯಲ್ಲಿ, ಸಾಹಿತ್ಯ ಸಾಂಸ್ಕೃತಿಕ ಲೇಖಕರು, ಹೀಗೆ ಅನೇಕ ರೀತಿಯಲ್ಲಿ ರಂಗದಲ್ಲಿ ಬಂದಿರತಕ್ಕಂಥ ಅವರನ್ನೆಲ್ಲರೂ ಸಹ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಸಂಘ ಸಂಸ್ಥೆಗೆ ಯಾರೂ ಸಹ ಮುಖ್ಯವಾಹಿನಿಗೆ ತರದಂಥ ಸಂದರ್ಭದಲ್ಲಿ ನಮ್ಮ ರವೀಂದ್ರ ಶೆಟ್ಟಿ ಸರ್ ಅವರು ಮುಖ್ಯವಾಹಿನಿಗೆ ತಂದು ಇವತ್ತು ಅವರೆಲ್ಲರನ್ನೂ ಸಹ ಗೌರವಿಸಿ ಸನ್ಮಾನಿಸಿದರೆ ಅದರಿಂದ ನಾವು 46 ಸಮುದಾಯಗಳ ಪರವಾಗಿ ರವೀಂದ್ರ ಶೆಟ್ಟಿ ಸರ್ ಅವರಿಗೆ ನಾವು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ವಿ. ಆತ್ಮೀಯ ಮುಂದಿನ ದಿನಗಳಲ್ಲಿ
ಆತ್ಮೀಯ ಬಂಧುಗಳೇ, ಮುಂದಿನ ದಿನಗಳಲ್ಲಿ ನಾವು ನಮ್ಮ ರವೀಂದ್ರ ಶೆಟ್ಟಿ ಅವರ ನೇತೃತ್ವದಲ್ಲಿ ರಾಜ್ಯ ಮಟ್ಟದ ಸಂಘಟನೆ ಮಾಡ್ತೀವಿ. ಸಂಘಟನೆ ಮಾಡಿದ ಸಂದರ್ಭದಲ್ಲಿ ಜಾತಿ ಪ್ರಮಾಣ ಪತ್ರ ಆಗಿರ್ಬೋದು, ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಶಿಕ್ಷಣಕ್ಕೆ ಸಂಬಂಧಪಟ್ಟದಾಗಿರ್ಬೋದು, ಮತ್ತು ವಸತಿಗಳಿಗೆ ಎಲ್ಲಿ ಡೇರೆಗಳು ಟೆಂಟ್ಗಳು ಇದಾವೋ ಅಂಥವುಗಳಿಗೆ, ಶಾಲೆಗಳಿಗೆ ಮತ್ತು ಶಿಕ್ಷಣದಿಂದ ವಂಚಿತರಾಗಿರ್ತಕ್ಕಂಥವ್ರಿಗೆ ನಮ್ಮ ಅಲೆಮಾರಿ ಬಂಧುಗಳು ಎಲ್ಲಿ ಪ್ರತಿಭಾವಾನ್ವಿತ ವಿದ್ಯಾರ್ಥಿಗಳು ಇರ್ತಾರೋ ಅಂಥವ್ರನ್ನ ಗುರುತಿಸಿ ಅವರಿಗೆ ಶಿಕ್ಷಣ ಕೊಡ್ತಕ್ಕಂಥದ್ದು, ಮತ್ತು ಅವರಿಗೆ ಮುಂದಿನ ಭವಿಷ್ಯದಲ್ಲಿ ಭವಿಷ್ಯದ ನಾಯಕರಾಗುವಂಥವ್ರು, ಮುಂದಿನ ದಿನಗಳಲ್ಲಿ ಒಬ್ಬ ಶಾಸಕರು ಒಬ್ಬರು ಸಚಿವರಾಗುವಂಥ ನಿಟ್ಟಿನಲ್ಲಿ ನಾವು ಕಾರ್ಯಗಳನ್ನು ಮಾಡ್ತೀವಿ ಅಂತ ಹೇಳ್ತಾ, ಈಗೇನು ಈ ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಿದಂಥ ಎಲ್ಲ ಬಂಧುಗಳಿಗೂ ಸಹ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಗಳು ಸಲ್ಲಿಸ್ತೇನೆ. ನಿಮ್ಮ ಪ್ರಯಾಣ ಸುಖಕರವಾಗಿರಲಿ, ನಾವು ನಿಮ್ಮ ಜೊತೆಗೆ ಯಾವಾಗಲೂ ಇರ್ತೇವೆ ಅಂತೇಳಿ ನಾನು ಆಶಿಸ್ತಾ ಇದ್ದೀನಿ. ನನ್ನ ಹೆಸರು ಪ್ರತಾಪ್ ಜೋಗಿ ಅಂತ, ಅಲೆಮಾರಿ ಅರಳೆಮಾರಿ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಗಳು, ಚಿತ್ರದುರ್ಗ. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನ್ ಅಲ್ಲಿ ಇದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.